ಟಿ ಸ್ಟೇಷನ್ 11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರ ಸ್ಥಾಪನೆಯಿಂದ ಚಿಕ್ಕೋಡಿ ಹಾಗೂ ರಾಯಬಾಗ್ ತಾಲೂಕಿನ 20 ಹಳ್ಳಿಗಳ ರೈತರ ಬಹುದಿನಗಳ ಬೇಡಿಕೆ ಈಡೇರಿದಂತಾಗಿದೆ ಎಂದು ಮಾಜಿ ಸಂಸದ ಹಾಗೂ ಬೆಳಗಾವಿಯ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಹೇಳಿದರು. 220 ಸ್ಟೇಷನ್ 11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದಿಂದ ಚಿಕ್ಕೋಡಿ ಮತ್ತು ರಾಯಬಾಗ್ ತಾಲೂಕಿನ 20 ಹಳ್ಳಿಗಳ ರೈತರ ಬಹುದಿನಗಳ ಬೇಡಿಕೆ ಈಡೇರಿದಂತಾಗಿದೆ ಎಂದು ಮಾಜಿ ಸಂಸದರು ಹಾಗೂ ಬೆಳಗಾವಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಹೇಳಿದರು. ಬುಧವಾರ ಚಿಕ್ಕೋಡಿ ತಾಲೂಕಿನ ಚಿಕ್ಕೋಡಿ ರೋಡ್, ಮೀರಾಪುರ ಹಟ್ಟಿ ಮತ್ತು ಜೋಡಟ್ಟಿ ವ್ಯಾಪ್ತಿಯಲ್ಲಿ ಸುಮಾರು 133 ಕೋಟಿ ರೂಪಾಯಿ ವೆಚ್ಚದಲ್ಲಿ 220 ಸ್ಟೇಷನ್ 11 ಕೆವಿ ವಿದ್ಯುತ್ ವಿತರಣಾ ಘಟಕಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕಳೆದ 2009ರಿಂದ ಈ ಭಾಗದಲ್ಲಿ ವಿದ್ಯುತ್ ವಿತರಣಾ ಕೇಂದ್ರದ ಬೇಡಿಕೆ ಇತ್ತು. ಅಂದು ನಾನು ಸಂಸದನಾಗಿದ್ದ ವೇಳೆಯಲ್ಲಿ ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಮನವಿ ಮಾಡಲಾಗಿತ್ತು ಎಂದರು. ಸಮರ್ಪಕ ವಿದ್ಯುತ್ ಪೂರೈಕೆಯಾದರೆ ಈ ನಾಡಿನ ರೈತರು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಪ್ರಗತಿ ಹೊಂದಲಿದ್ದು ಆ ದಿಶೆಯಲ್ಲಿ ರಾಜ್ಯ ಸರ್ಕಾರ ವಿದ್ಯುತ್ ವಿತರಣಾ ಕೇಂದ್ರ ಮಂಜೂರು ಮಾಡಿದ್ದು ರೈತರಿಗೆ ಹರ್ಷ ಮೂಡಿಸಿದೆ. ವಿದ್ಯುತ್ ವಿತರಣಾ ಕೇಂದ್ರ ಸ್ಥಾಪನೆ ಮಾಡಲು ರೈತರು ಜಮೀನು ನೀಡಿದ್ದು ಶ್ಲಾಘನೀಯವಾಗಿದೆ. ಸರ್ಕಾರದ ಅನೇಕ ಯೋಜನೆಗಳನ್ನು ಬಯಸುವ ರೈತರು ಜಮೀನನ್ನು ಕೊಡಲು ಹಿಂದೇಟು ಹಾಕುತ್ತಾರೆ. ಆದರೆ ಚಿಕ್ಕೋಡಿ ರೋಡ್, ಮೀರಾಪುರ ಹಟ್ಟಿ ಮತ್ತು ಜೋಡಟ್ಟಿ ಗ್ರಾಮದ ರೈತರು ಭೂಮಿ ನೀಡಿರುವುದು ಒಳ್ಳೆಯದಾಗಿದೆ. ಬರುವ ದಿನಗಳಲ್ಲಿ ಈ ಭಾಗದಲ್ಲಿ ಯಾವುದೇ ತರಹದ ವಿದ್ಯುತ್ ಸಮಸ್ಯೆಯಾಗುವುದಿಲ್ಲ ಎಂದರು. ಇದು ಬಹುಶಃ 2009ರಿಂದ ಇದೊಂದು ಬೇಡಿಕೆ ಇತ್ತು ಈ ಭಾಗದಲ್ಲಿ. ಅಂತ ಒಂದು ಸಂದರ್ಭದಲ್ಲಿ ಆವಾಗ ನಾನು ಈ ಭಾಗದ ಲೋಕಸಭಾ ಸದಸ್ಯನ ಇದ್ದಾಗ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನಾವು ಇವರು ಕೂಡಿ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಆದರೆ ಇವತ್ತಿಗೆ ಅದು ಮಂಜೂರಾಗಿ ತಮ್ಮೆಲ್ಲರ ಸಮ್ಮುಖದಲ್ಲಿ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಭೂಮಿ ಪೂಜೆಯನ್ನು ಮಾಡಲಾಗಿದೆ. ಇದನ್ನು ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸರ್ಕಾರದವರು ಒಂದು ಹೆಚ್ಚಿನ ಗಮನವನ್ನು ಕೊಟ್ಟು ಇದನ್ನು ಮಂಜೂರಾತಿ ಕೊಟ್ಟಿದ್ದಾರೆ. ಜೊತೆಗೆ ಈ ಏನು ಹೊಲಗಳನ್ನು ಕೊಟ್ಟಿದ್ದಾರೋ ಅವ್ರಿಗೆ ಮೊದಲು ನಾವು ಧನ್ಯವಾದ ಹೇಳಬೇಕಾಗ್ತೈತಿ. ಯಾಕಂದರೆ ಎಲ್ಲ ಕಡೆ ಸಮಸ್ಯೆ ಭಾಳ ದೊಡ್ಡದನ್ನು ದೊಡ್ಡ ಸಮಸ್ಯೆ. ಕೆನಾಲ್ ಬೇಕು, ನನ್ನ ಹೊಲದಾಗ ಬೇಡ. ಟಿ ಸಿ ಬೇಕು, ನನ್ನ ಹೊಲದಾಗ ಬೇಡ. ರಸ್ತೆ ಬೇಕು, ನನ್ನ ಹೊಲದಾಗ ಬೇಡ. ಎಲ್ಲನೂ ಎಲ್ಲ ವ್ಯವಸ್ಥೆ ಬೇಕು, ಬಟ್ ನಂದು ಹೊಲ ನನ್ನ ಜಾಗ ಹೋಗ್ಬಾರೋ ಅನ್ನೋದು ಭಾವನೆ ಐತಿ. ಅದಕ್ಕೆ ಇದು ಎಷ್ಟು ಜನ ಕೊಟ್ಟಾರ ಅವರೆಲ್ಲ ನನ್ನ ರೈತ ಬಾಂಧವರಿಗೆ, ಶಾಸಕರ ಪರವಾಗಿ, ನನ್ನ ಪರವಾಗಿ, ಈ 20 ಹಳ್ಳಿಯ ಜನರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳುವಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿರ್ತಕ್ಕಂಥ ಬಜಾಜ್ ಕಂಪ್ನಿಯವರು, ಒಳ್ಳೆಯ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಬಜಾಜ್ ಕಂಪ್ನಿಯವರು ಗುತ್ತಿಗೆದಾರರಾಗಿದ್ದಾರೆ. ದೆರ್ ಇಸ್ ನೋ ಕಾಂಪ್ರಮೈಸ್ ಬಿಟ್ವೀನ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ. ಯು ಹ್ಯಾವ್ ಟು ವರ್ಕ್ ಯುವರ್ ವರ್ಕ್ ವೆರಿ ಅಪ್ರಿಸಿಯಬಲ್. ನಾವು ಅದು ಮಾಡೋದ್ರ ಜೊತೆಗೆ ಮತ್ತು ಗುಣಮಟ್ಟ ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಯಾವುದೇ ಒಂದು ಇದನ್ನು ಮಾಡದೇ ಸರಿಯಾದಂಥ ಕೆಲಸ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿನ ಮೇಂಟೈನ್ ಮಾಡೋದ್ರ ಜೊತೆಗೆ ತಮಗೇನು ಸ್ಪ್ಯಾನ್ ಹಾಕಿಕೊಟ್ಟಾರ, ಏನು ನಿಮಗೆ ಎಷ್ಟು ತಿಂಗಳು ಎಷ್ಟು ತಿಂಗಳು ಅಂತ ನಿಮಗೆ ಹಾಕಿಕೊಟ್ಟಾರ ಅಷ್ಟೊಳಗಾಗಿ ಈ ಕೆಲಸವನ್ನು ಮುಗಿಸ್ಬೇಕು. ಅದ್ರ ಜೊತೆಗೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಸಹಿತ ಅವ್ರಿಗೆ ಪೂರಕವಾಗಿ ಸಹಕಾರವನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರಿಗೂ ನೀಡಬೇಕು. ಮತ್ತೇನು ಸಮಸ್ಯೆಗಳಿದ್ರು ಸಹಿತ ನಾವೆಲ್ಲ ಇರ್ತಕ್ಕಂಥ 20 ಹಳ್ಳಿ ಜನ ತಮ್ಮೆಲ್ಲರ ಜೊತೆಗಿರ್ತೀವಿ. ಮತ್ತು 20 ಹಳ್ಳಿ ಜನರು ಸಹಿತ ಇದರ ಸದುಪಯೋಗ ಮಾಡ್ಕೊಳ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸ ಕಾರ್ಯವನ್ನು ಈ ಭಾಗದ ಬಹುದಿನಗಳ ಒಂದು ಬೇಡಿಕೆಯನ್ನು ಇವತ್ತು ದಿವಸ ಶಾಸಕರು ಈಡೇರಿಸಿಕೊಟ್ಟದಕ್ಕಾಗಿ ನಾನು ವೈಯಕ್ತಿಕವಾಗಿ 20 ಹಳ್ಳಿಯ ಜನರ ಪರವಾಗಿ ಅಥವಾ ನಮ್ಮ ರಾಯಬಾಗ್ ಮತಕ್ಷೇತ್ರದ ಜನರ ಪರವಾಗಿ ಶಾಸಕರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಶಂಕುಸ್ಥಾಪನೆಗೆ ಚಾಲನೆ ನೀಡಿ ಮಾತನಾಡಿ, ಹಿಂದಿನ ಅವಧಿಯಲ್ಲಿ ಸಂಸದರಾಗಿದ್ದ ರಮೇಶ್ ಕತ್ತಿ ಮತ್ತು ನನ್ನ ವಿಶೇಷ ಪ್ರಯತ್ನದಿಂದ 11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರ ಮಂಜೂರಾಗಿದೆ. ಇದಕ್ಕೆ 133 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ವಿದ್ಯುತ್ ವಿತರಣಾ ಕೇಂದ್ರ ಸ್ಥಾಪನೆ ಆಗಿರುವುದರಿಂದ ಚಿಕ್ಕೋಡಿ ತಾಲೂಕಿನ ಚಿಕ್ಕೋಡಿ ರೋಡ್, ಮೀರಾಪುರ ಹಟ್ಟಿ, ಜೋಡಹಟ್ಟಿ, ಜಾಗ್ನೂರ್, ಮಮದಾಪುರ್, ರಾಯಬಾಗ್ ತಾಲೂಕಿನ ಬೆಂಡವಾಡ್, ಜೋಡಹಟ್ಟಿ ಸೇರಿದಂತೆ ಸುಮಾರು 20 ಹಳ್ಳಿಯ ರೈತರಿಗೆ ವರದಾನವಾಗಲಿದೆ ಎಂದರು. ಚಿಕ್ಕೋಡಿ ಮತ್ತು ರಾಯಬಾಗ್ ತಾಲೂಕಿನ ರೈತರ ದೊಡ್ಡ ಬೇಡಿಕೆ ಇಂದು ಸಾಕಾರಗೊಂಡಿದೆ. ರಾಯಬಾಗ್ ತಾಲೂಕಿನ ಮುಗುಳ್ಕೋಟ್ ಪಟ್ಟಣದಲ್ಲಿ ವಿದ್ಯುತ್ ವಿತರಣಾ ಕೇಂದ್ರ ಸ್ಥಾಪನೆ ಆಗಬೇಕಿತ್ತು, ಆದರೆ ಅಲ್ಲಿ ಜಮೀನಿನ ಕೊರತೆಯಿಂದ ಅದು ಚಿಕ್ಕೋಡಿ ತಾಲೂಕಿನಲ್ಲಿ ಸ್ಥಾಪನೆಯಾಗಿದೆ ಎಂದ ಅವರು, ಕೇಂದ್ರದಲ್ಲಿ ಬಿಜೆಪಿ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವುದರಿಂದ ಅಭಿವೃದ್ಧಿಗೆ ಹಣ ಹರಿದು ಬರಲಿದೆ ಎಂದರು. ಇವತ್ತಿನ ದಿವಸ ಚಿಕ್ಕೋಡಿ ರೋಡ್, ಜೋಡಟ್ಟಿ, ಮೇರಾಪಟ್ಟಿ, ಕಬ್ಬೂರ್ ವ್ಯಾಪ್ತಿಯೊಳಗೆ 220 ಸ್ಟೇಷನ್ 11 ಕೆವಿ ಅಂದಾಜು ವೆಚ್ಚ 133 ಕೋಟಿ ಅಂದಾಜೊಳಗೆ ಮಂಜೂರಾಗಿದ್ದು, ಇವತ್ತಿನ ದಿವಸ ಎಲ್ಲರೂ ಕೂಡಿಕೊಂಡ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದೆವು. ಎಲ್ಲರಿಗೂ ಧನ್ಯವಾದ.
ಅದಕ್ಕೆ ಈ ಭಾಗದ ಒಂದು ರೈತರ ಬಹಳ ದಿನದ ಇದೊಂದು ಬೇಡಿಕೆ. ಚಿಕ್ಕೋಡಿ ಮತ್ತು ರಾಯಬಾಗ ತಾಲೂಕಿನ ಹಳ್ಳಿಗಳಿಗೆ ಇದೊಂದು ರೈತರಿಗೆ ವರದಾನ ತೆಳೆಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದು ಮೊದಲ ಮುಗುಳ್ಕೋಡ ಭಾಗದೊಳಗೆ ಆಗಬೇಕಾಗಿತ್ತು. ಅಲ್ಲಿ ಜಮೀನದ ಒಂದು ಸಮಸ್ಯೆ ಇರುವುದರಿಂದ ನಾವು ಇಲ್ಲಿ ಅದನ್ನು ನಮಗೆ ಸ್ಥಳಾಂತರ ಮಾಡಿಕೊಟ್ಟರು. ಅಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನನಗೆ ಸಾಥ್ ಕೊಟ್ಟ ಇಲ್ಲಿ ನನ್ನ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಟ್ಟಂಥ ಈ ಏನು KV ಅಧಿಕಾರಿಗಳಿದಾರಲ್ಲ, ಇದನ್ನು ಇಲ್ಲಿ ಮಂಜೂರಾಗಕ್ಕೆ ಏನು ನನಗೆ ಕೂಡ ಪ್ರಯತ್ನ ಮಾಡಿದಾರಲ್ಲ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಬೇಕು. ಮತ್ತು ಇದು ಮಂಜೂರಾಗಬೇಕಾದ್ರೆ ರಮೇಶನ ಕತ್ತಿಯವ್ರದ್ದು ಪಾತ್ರ ಇತ್ತು, ಯಾಕೆ ಅವರು ಲೋಕಸಭಾ ಸದಸ್ಯರು ಇದ್ದಾಗ ಅವರ ನಾವು ಕೂಡಿ ಪ್ರಯತ್ನ ಮಾಡಿದ್ದೆವು, ಅದ ಈಗ ಬಂದು ಅದು ಕೈಗೂಡಿತು. ಅದಕ್ಕೆ ರಮೇಶನ ಕತ್ತಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಇದರ ಉಪಯೋಗವನ್ನು ಈ ಭಾಗದ ರೈತರೆಲ್ಲರೂ ತಗೋಬೇಕು ಮತ್ತು ಆದಷ್ಟು ಬೇಗ ಗುತ್ತಿಗೆದಾರರಂತ ಏನಿದೆ ಬಜಾಜ್ ಕಂಪನಿಯವರು ತಗೊಂಡಾರಲ್ಲ ಅವರು ಆದಷ್ಟು ಬೇಗ ಕೆಲಸವನ್ನು ಮುಗಿಸಿ ಈ ಭಾಗದ ರೈತರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಕೊಡಬೇಕಂತೇಳಿ ಅವರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡು ಅಧಿಕಾರಿಗಳು ಕೂಡ ಗುಣಮಟ್ಟದ ಕೆಲಸವನ್ನು ಮುಂದೆ ನಿಂತು ಮಾಡಿಸಿಕೊಡ್ಬೇಕಂತ ಅವರಿಗೂ ಕೂಡ ಮಾತನ್ನು ಹೇಳಿ ಇಲ್ಲಿ ಕೂಡಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಶೋಭೆ ತಂದಂತ ಎಲ್ಲ ರೈತ ಬಾಂಧವರಿಗೂ ಕೂಡ ಈ ಸಂದರ್ಭದಲ್ಲಿ ಕವರ್ ಹಾಕಿ 20 ಹಳ್ಳಿಗಳು ಬರ್ತಾರೆ. ಈ ಸಂದರ್ಭದಲ್ಲಿ ರಮೇಶ್ ಖೋತ್, ಶಾಂತಿನಾಥ್ ಕೌಲಾಪುರೆ, ಮಹಾದೇವ್ ಜೀವನಿ, ಮಹಾದೇವ್ ಮಠದ್, ಮಹಲಿಂಗ್ ಹಂಜಿ, ಸದಾಶಿವ ಹಂಜಾಗೋಳ್, ಸದಾಶಿವ ಹಂಜಿ, ನಿಂಗಪ್ಪ ಪಕಾಂಡೆ, ಕಲ್ಲಪ್ಪ ಕರಗಾಮೆ, ಸುನಿಲ್ ಜಮಾದಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.